ನೋಡಿ, ನಾನು ಅವರ ವೈಯಕ್ತಿಕವಾಗಿ ಮಾತಾಡೋದು ತಪ್ಪಾಗುತ್ತೆ, ಯಾಕಂದ್ರೆ ಈ ಸ್ತ್ರೀ ಲೋಕದಲ್ಲಿ ಅವ್ರಿಗೆ ನಮಗೆಷ್ಟು ಹಕ್ಕಿದೆಯೋ ಅವ್ರಿಗೆ ನಮಗಿನ ಜಾಸ್ತಿ ಹಕ್ಕುಗಳಿದೆ. ನಾನು ಅವರ ಆಸ್ತಿ ಪಾಸ್ತಿ ದುಡಿಮೆ ಬಗ್ಗೆ ಮಾತಾಡೋದಷ್ಟು ಕೀಳ್ಮಟ್ಟಕ್ಕೆ ನಾವು ಹೋಗೋದಿಲ್ಲ. ಆದರೆ ಆದರೆ ಸಂಶಯ ಬರೋದು ಅವರ 12 ಕೋಟಿಯ ಮಂಗಳೂರು ಮನೆ ಮೇಲೆ, ಸಂಶಯ ಬರೋದು 4 ಕೋಟಿ ಬೆಂಗಳೂರು ಒರಾನ್ ಮಾಲ್ ಹತ್ರ ಇರ್ತಕ್ಕಂತ ಐಷಾರಾಮಿ ಅಪಾರ್ಟ್ಮೆಂಟ್, 18ನೇ ಫ್ಲೋರ್ ಅಲ್ಲಿ ಇರ್ತಕ್ಕಂತ ಅಪಾರ್ಟ್ಮೆಂಟ್. ಅದು ಅವರು ಟಿವಿ ಲೋಕದಲ್ಲಿ ದುಡ್ಡಿದ್ರೆ ಅನೇಕ ಟಿವಿ ಲೋಕವನ್ನೇ ನಂಬಿ ಬಂದಿರತಕ್ಕಂತ ಯುವಕ ಯುವತಿಯರಿಗೆ ಅದು ಮಾದರಿ ಆಗುತ್ತೆ. ಇಲ್ಲ, ಅದು ರಾಜಕೀಯ ಆದ್ರಿಂದ ಇವತ್ತು ಕೇವಲ ಈ ಪ್ರೆಸ್ ಕಾನ್ಫರೆನ್ಸ್, ಮಂಗಳೂರು ಸಿ ಸಿ ಬಿ ಅವರ ಪೊಲೀಸ್ ಅವರ ಲೋಪದೋಷಗಳು ಅಲ್ಲಿ ಮಿಸ್ಟೇಕ್ ಆಗಿರೋದ್ರ ಬಗ್ಗೆ ಎತ್ತಿ ಮಾತಾಡಿದ್ದೀವಿ, ಅವರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದೇವೆ. ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ನ ಸಾರಾಂಶ ಇದು. ಮುಂದಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿ ಹೇಗೆ ಪ್ರಭಾವ ಬೀಳಿದ್ರು, ಯಾರನ್ನು ಭೇಟಿ ಆದ್ರು, ಯಾರ್ಯಾರ ಫೋನ್ ಮಾಡಿದ್ರು, ಯಾರು ಅವರ ಬೇಕಾಗಿರ್ತಕ್ಕಂಥ ಐ ಪಿ ಎಸ್ ಆಫೀಸರನ್ನ ಮೀಟ್ ಮಾಡಿದ್ರು, ಒಬ್ಬರನ್ನ ಬಚಾವ್ ಮಾಡಕ್ಕೆ ಇನ್ನೊಬ್ಬ ಆರೋಪಿಯನ್ನು ಹೇಗೆ ಬಿಟ್ಟು ಕಳಿಸಿದ್ರು, ಇದನ್ನೆಲ್ಲ ಕೂಲಂಕುಷವಾಗಿ ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ, ಯಾಕೆಂದ್ರೆ ಇದು ಇನ್ವೆಸ್ಟಿಗೇಷನ್ ಸ್ಟೇಜ್ ಇರೋದ್ರಿಂದ ನಾವು ಮಾತಾಡಿದ್ರೆ ಅದಕ್ಕೆ ಸಾಕ್ಷಿ ಕೊಡಬೇಕಾಗತ್ತೆ. ಸುಮ್ಮನೆ ಗಾಲಿಯಲ್ಲಿ ಗುಂಡು ಹಾಸೋದು ನನ್ನ ಜಾಯಮಾನ ಅಲ್ಲ, ನಾನು ಆ ಥರ ಮಾಡೋದೂ ಇಲ್ಲ. ನನಗೆ ಏನೇನು ಮಾಹಿತಿಗಳು ಸಿಕ್ಕಿದೆಯೋ ಫುಲ್ ಡಾಕ್ಯುಮೆಂಟ್ ಸಮೇತ, ಅಲ್ಲಿ ಪೇಪರ್ ಬಂದಿರತಕ್ಕಂಥ ಅನೇಕ ಸಣ್ಣ ಸಣ್ಣ ಮಾಧ್ಯಮಗಳು ಬಂದಿರತಕ್ಕಂಥ ಅನೇಕ ಪೇಪರ್ ಕಟ್ಟಿಂಗ್ಗಳನ್ನು ಬಿಡುಗಡೆ ಮಾಡ್ತೇನೆ. ನೀವು ಅದನ್ನು ಮರ್ತೋಗಿರ್ಬೋದು, ಅದು ಅದು ನನಗೆ ಇಂಪಾರ್ಟೆಂಟ್ ಆಗಿತ್ತು. ಅದು ಒಂದು ಯಾವುದೇ ಒಂದು ಪೇಪರ್ನಲ್ಲಿ ಡ್ರಗ್ ಇನ್ಫಾರ್ಮೇಷನ್ ಬಂದರೆ ನಾನು ಕಟ್ ಮಾಡ್ಕೊತೀನಿ, ಯಾವುದೇ ಇರಲಿ, ಅದು ಸಣ್ಣ ಪೇಪರ್ ಆಗಿರಲಿ ದೊಡ್ಡ ಪೇಪರ್ ಆಗಿರಲಿ, ಅದನ್ನು ನಾನು ಕಟ್ ಮಾಡ್ಕೊಂಡು, ಯಾಕಂದರೆ ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು 1% ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಅಂತ. ನನಗೆ ತರುಣನ ಇನ್ಫಾರ್ಮೇಷನ್ ಸಿಕ್ಕಿದೆ, ತರುಣ ಅವಾಗ ಅರೆಸ್ಟ್ ಆಗಿದ್ದ, ಅವನ ಈಗ ಚಾರ್ಜ್ ಶೀಟಲ್ಲಿ ಹಾಕಿಲ್ಲ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.